ದಾವಣಗೆರೆಯಲ್ಲಿ ತಾರಕ ಕೇರಿದ ಸಚಿವ ವರ್ಸಸ್ ಸಂಸದ ವಾರ್ ಮಲ್ಲಿಕಾರ್ಜುನ್ ವಿರುದ್ಧ ಸಿದ್ದೇಶ್ವರ್ಗೆ ಯಾಕಿಷ್ಟು ಕೋಪ ಸಚಿವ ಸಂಸದರ ಕಿತ್ತಾಟದಲ್ಲಿ ಆನೆ ಯಾರು ನಾಯಿ ಯಾರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಹಿರಿಯ ಜನಪ್ರತಿನಿಧಿಯೊಬ್ಬರ ಬಾಯಲ್ಲಿ ಬಂದಿರುವಂತ ಮಾತು ಪರೋಕ್ಷವಾದ ಟಾಂಗ್ ಅದನ್ನ ಗಾದೆ ಮಾತು ಅನ್ಬೇಕಾ ಟೀಕೆ ಅನ್ಬೇಕಾ ಗೊತ್ತಿಲ್ಲ ಮೊದಲನೇದಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಗಣಿ ಸಚಿವರಾಗ್ತಿದ್ದಂತೆ ಶುರುವಾದಂತಹ ಉದಲ ತಾಕಿತು ಮೈಸೂರಿನಲ್ಲಿ ವೈಎಸ್ಟಿ ಟ್ಯಾಕ್ಸ್ ಹೆಂಗೆ ಶುರುವಾಗಿದೆಯೋ ಅದೇ ರೀತಿ ದಾವಣಗೆರೆಯಲ್ಲಿ ಎಂಎಸ್ಟಿ ಟ್ಯಾಕ್ಸ್ ಶುರುವಾಗಿದೆ ಅಂತ ಸಂಸದ ಜಿಎಂ ಸಿದ್ದೇಶ್ವರ ಅವರು ಆರೋಪ ಮಾಡಿದ್ರು ವೈಎಸ್ಟಿ ಟ್ಯಾಕ್ಸ್ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಎಂಎಸ್ಟಿ ಟ್ಯಾಕ್ಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಟ್ಯಾಕ್ಸ್ ಈ ರೀತಿ ಅದರಲ್ಲೂ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಸಚಿವರಾದ ಬಳಿಕ ಮೈನಿಂಗ್ ಲಾರಿಗಳು ಮೂವ್ ಆಗ್ತಾ ಇಲ್ಲ 500 ರೂಪಾಯಿ ಕೊಡಬೇಕು ಈ ಟ್ಯಾಕ್ಸ್ ಇವೆಲ್ಲ ಯಾಕೆ ಬೇಕು ಸಚಿವರುಗಳಿಗೆ ಅನ್ನೋ ಅರ್ಥದಲ್ಲಿ ಸಂಸದ ಸಿದ್ದೇಶ್ವರ ಅವರು ಟಾಂಗ್ ಕೊಟ್ಟಿದ್ರು ಅದಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಸುಮ್ಮನೆ ಆಗ್ಬಿಡ್ತಾರ ಅವರು ಕೊಟ್ಟರು ಯಾರ್ಯಾರ ಆಸ್ತಿ ಎಷ್ಟಿದೆ ಈ ಹಿಂದೆ ಎಲೆಕ್ಷನ್ ನಿಂತಾಗ ಯಾರ ಆಸ್ತಿ ಎಷ್ಟಿತ್ತು 1994 ಟೈಮಲ್ಲಿ ಈಗ 2019 ಚುನಾವಣೆಗೆ ಘೋಷಣೆಯಾದಂತಹ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಲ್ಲಿಸಿದಂತ ಆಸ್ತಿ ಎಷ್ಟಿದೆ ಯಾರ್ಯಾರಲ್ಲಿ ಎಷ್ಟೆಷ್ಟು ಕಾಲೇಜುಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಂಡವ್ರೆ ಅಂತ ಟಾಂಗ್ ಕೊಟ್ಟರು ಪರೋಕ್ಷವಾಗಿ ಸಿದ್ದೇಶ್ವರ ಅವರ ವಿರುದ್ಧ ಇದೀಗ ಸಂಸದ ಸಿದ್ದೇಶ್ವರ ಅವರು ಕುಡುಗಿದ್ದಾರೆ ಮತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಆನೆ ಹೋಗುವಾಗ ನಾಯಿ ಬೊಗಳುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕಾಗುತ್ತಾ ಆನೆ ಹೋಗೋ ಹಾದಿಯಲ್ಲಿ ನಾಯಿ ಬೊಗಳುತ್ತೆ ಅದಕ್ಕೆ ತಲೆ ಕೆಡಿಸ್ಕೊಳಕಾಗುತ್ತಾ ಆನೆ ಯಾರು ನಾಯಿ ಯಾರು ನೀವು ಡಿಸೈಡ್ ಮಾಡಿ ಹೇಳಿಕೆ ಕೊಟ್ಟಿರೋರು ಅವರು ಯಾಕೆ ಸುಮ್ಮನೆ ನಾವು ಹೇಳಿದ್ವಿ ಅಂತ ಅಲ್ವಾ ಆನೆ ಸಾಗೋ ಹಾದಿಯಲ್ಲಿ ನಾಯಿ ಬೊಗಳುತ್ತೆ ಅಂತ ಎಸ್ ವೀಕ್ಷಕರೇ ತಮ್ಮನ್ನ ತಾವು ಆಗರ್ಭ ಶ್ರೀಮಂತರು ಅಂತ ಹೇಳ್ಕೊಂಡಿರುವಂತಹ ಜಿ ಎಂ ಸಿದ್ದೇಶ್ವರ ಅವರು ನಾನೇ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಾಲ ಕೊಟ್ಟಿದ್ದೆ ಶಿವಶಂಕರಪ್ಪ ಅವರಿಗೆ 1994 ಸಾಲ ಕೊಟ್ಟಿದ್ದೆ ನಾನು ಶಾಮನೂರು ಮಾವ ಚೆನ್ನಾಗಿದ್ವಿ ಯಾಕಂದ್ರೆ ಅವರು ನೆಂಟ್ರೆ 1996 ಶಿವಶಂಕರಪ್ಪ ಅವರು ಸಾಲ ಇಸ್ಕೊಂಡಿದ್ರು 1997 ಆಸ್ತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಳಲು ಸರ್ಕಾರ ಅವಕಾಶ ಕೊಟ್ಟಿತ್ತು ಆಗ ನಾನು ಯಾವಾಗ 1997 ಅಲ್ಲೇ ನಾನು 6 ಕೋಟಿ ಆಸ್ತಿಯನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೆ 1,80,00,000 ಟ್ಯಾಕ್ಸ್ ಕಟ್ಟಿದ್ದೆ ಆಗ ಶಾಮನೂರು ಶಿವಶಂಕರಪ್ಪ ಅವರು ತೆರಿಗೆ ಪಾವತಿ ಮಾಡೋದಕ್ಕಾಗಿ ಸಾಲ ಪಡೆದಿದ್ರು ಚುನಾವಣೆ ವೇಳೆ ಸಮಯಕ್ಕೆ ಸರಿಯಾಗಿ ಸಾಲ ವಾಪಸ್ ಕೊಡಲಿಲ್ಲ ನಂತರ ಬಡ್ಡಿ ಸಮೇತ ವಸೂಲಿ ಮಾಡಿದ್ದೆ ಅಂತ ಸಿದ್ದೇಶ್ವರ್ ಶ್ಯಾಮನೂರು ಫ್ಯಾಮಿಲಿಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸವಾಲ್ ಹಾಕಿದ್ದಾರೆ ಕಾಲೇಜ್ ಮೇಲೆ ಕಾಲೇಜು ಜಮೀನ್ ಮೇಲೆ ಜಮೀನು ತೆಗೆದುಕೊಳ್ತಾ ಇದ್ದೀನಿ ಅಂತ ಆರೋಪ ಮಾಡಿದ್ದಾರಲ್ಲ ಹೌದು ತಗೊಳ್ತೀನಿ ದುಡ್ಡಿದೆ ತಗೊಳ್ತೀನಿ ನಾನು ಭ್ರಷ್ಟಾಚಾರ ಮಾಡಿಲ್ಲ ದುಡ್ಡು ಹೊಡೆದಿಲ್ಲ ಆದಾಯ ತೆರಿಗೆ ಇಲಾಖೆ ಇದ್ದಾವೆ ಅವ್ರು ನೋಡ್ಕೊಳ್ತಾವೆ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ಆಶ್ರಯ ಮನೆ ಹಂಚಿಕೆ ತನಿಖೆ ಮಾಡಿಸಿದ್ದಾರಂತೆ ಅವನು ಮಲ್ಲಿಕಾರ್ಜುನ್ ಹಿಂದೆ ಮಂತ್ರಿ ಆಗಿದ್ನಲ್ಲ ಆಗಿಂದ ಕೂಡ ತನಿಖೆ ಆಗಿದೆ ಇವಾಗ ಮಿನಿಸ್ಟರ್ ಆಗಿರೋದು ಹೇಳ್ತಾ ಇಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಹಿಂದೆ ಸಚಿವರಾಗಿದ್ದಾರಲ್ಲ ಅವಾಗಿಂದ ಕೂಡ ತನಿಖೆ ಮಾಡಲಿ ಯಾರೆಷ್ಟು ಅಕ್ರಮ ಮಾಡೋರೆ ಯಾರೆಷ್ಟು ಭ್ರಷ್ಟಾಚಾರ ಮಾಡೋರೆ ಎಲ್ಲ ಜನರ ಮುಂದೆ ಬರಬೇಕು 1994 ಅಲ್ಲಿ ಸಾಲ ಕೊಟ್ಟಿದ್ದೆ ಅವ್ರ ಫ್ಯಾಮಿಲಿಗೆ ನಾನು 1997 ಅಲ್ಲಿ ನಾನು 6 ಕೋಟಿ ಡಿಕ್ಲರೇಷನ್ ಮಾಡಿದ್ದೆ 1997 ಅಲ್ಲಿ ನಾನು 1,80,00,000 ಟ್ಯಾಕ್ಸ್ ಕಟ್ಟಿದ್ದೆ ಹೌದು ನಮ್ಮಪ್ಪ ದುಡ್ಡು ಮಾಡೋರೆ ನಮ್ಮಪ್ಪ ಆಗರ್ಭ ಶ್ರೀ ನಮ್ಮ ಫ್ಯಾಮಿಲಿ ಶ್ರೀಮಂತರು ನಾವು ನಾವು ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ತೀವಿ ನಾವು ಜಮೀನು ಮಾಡ್ತೀವಿ ಕಾಲೇಜು ಕಟ್ಟಿಸ್ಕೊತೀವಿ ಹಂಗಾಗಿ ಆನೆ ಹೋಗುವಾಗ ನಾಯಿ ಹೋಗುತ್ತೆ ಅಂತ ಎಸ್ ವೀಕ್ಷಕರೇ ಒಂದು ರೀತಿ ಬೇಸರದ ಸಂಗತಿ ಯಾಕೆಂದ್ರೆ ಒಂದೇ ಜಿಲ್ಲೆಯ ಸಂಸದರ ಒಂದು ಕಡೆ ಒಂದೇ ಜಿಲ್ಲೆಯ ಸಚಿವರ ಒಂದು ಕಡೆ ಅವರು ಪಕ್ಷ ಬೇರೆ ಅಷ್ಟೇ ಇದನ್ನು ಹೊರತಾಗಿ ಅವರು ಬಿಜೆಪಿಯಿಂದ ಸಂಸದರು ಇವರು ಕಾಂಗ್ರೆಸ್ನಿಂದ ಸಚಿವರು ಈ ಮಟ್ಟಕ್ಕೆ ಕಚ್ಚಾಡಿಕೊಳ್ಳುವಂತ ಪ್ರಮೇಯ ಇದೆಯಾ ಜಿಲ್ಲೆಯ ಜನ ಎರಡೂ ಫ್ಯಾಮಿಲಿಯನ್ನ ನೋಡ್ತಿರ್ತಾರೆ ಈ ಮಟ್ಟದ ಕಚ್ಚಾಟಗಳು ಸರಿನಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು